ಸುವರ್ಣ ಗೌರಿ ಹಬ್ಬ, ಸುವರ್ಣ ವ್ರತ, ಪ್ರಾತಃಕಾಲ ಗೌರಿ ಪೂಜೆ ಮುಹೂರ್ತ. ಬೆಳಗ್ಗೆ 6:31 ಬೆಳಿಗ್ಗೆನಿಂದ ಬೆಳಗ್ಗೆ 9 ಗೌರಿ ಹಬ್ಬವು ಪಾರ್ವತಿ ದೇವಿಯ ಅವತಾರವಾದ ಗೌರಿ ದೇವಿಗೆ ಸಮರ್ಪಿತವಾದ ಹಿಂದೂ ಹಬ್ಬವಾಗಿದೆ. ಇದು ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಮಹತ್ವದ ಹಬ್ಬವಾಗಿದೆ ಮತ್ತು ಇದನ್ನು ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಆಚರಿಸಲಾಗುತ್ತದೆ. ಗೌರಿ ಪಾರ್ವತಿ ದೇವಿಯ ಅತ್ಯಂತ ಸುಂದರವಾದ ಮೈಬಣ್ಣದ ಅವತಾರವನ್ನು ಗೌರಿ ಹಬ್ಬ ದಿನದಂದು ಪೂಜಿಸಲಾಗುತ್ತದೆ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಮಹಿಳೆಯರು ಸ್ವರ್ಣ ಗೌರಿ ವ್ರತವನ್ನು ಆಚರಿಸುತ್ತಾರೆ. ಈ ದಿನ ಇತರ ವಿವಾಹಿತ ಮಹಿಳೆ ತನ್ನ ತಂದೆ ತಾಯಿಯ ಮನೆಗೆ ಬರುವಂತೆಯೇ ಗೌರಿ ದೇವಿಯು ಮನೆಗೆ ಬರುತ್ತಾಳೆ ಎಂದು ನಂಬಲಾಗಿದೆ. ಮಂಗಳ ಗೌರಿ ವ್ರತದ ಕಥೆ ಆಚರಣೆಗಳು. ಮಂಗಳ ಗೌರಿ ವ್ರತದ ಕಥೆಯನ್ನು ಕೇಳಿದ ನಂತರ ವಿವಾಹಿತ ಮಹಿಳೆಯರು ತಮ್ಮ ಅತ್ತೆ ಮತ್ತು ಸೊಸೆಗೆ 16 ಲಡ್ಡುಗಳನ್ನು ಅರ್ಪಿಸುತ್ತಾರೆ ಮತ್ತು ಅದೇ ಪ್ರಸಾದವನ್ನು ಬ್ರಾಹ್ಮಣನಿಗೆ ನೀಡುತ್ತಾರೆ. ಈ ಆಚರಣೆಯನ್ನು ಪೂರ್ಣಗೊಳಿಸಿದ ನಂತರ ವೀಕ್ಷಕರು 16 ಬತ್ತಿಯ ದೀಪದಿಂದ ದೇವಿಯ ಆರತಿಯನ್ನು ಮಾಡುತ್ತಾರೆ. ಮಂಗಳ ಗೌರಿ ದೇವಿಯನ್ನು ನದಿ ಅಥವಾ ಕೊಳದಲ್ಲಿ ಮುಳುಗಿಸಲಾಗುತ್ತದೆ. ಅಂತಿಮವಾಗಿ ಭಕ್ತರು ಕೈ ಜೋಡಿಸಿ ಪೂಜೆಯಲ್ಲಿ ಯಾವುದೇ ತಪ್ಪುಗಳು ಅಥವಾ ನ್ಯೂನತೆಗಳಿಗಾಗಿ ಕ್ಷಮೆಯನ್ನು ಕೋರುತ್ತಾರೆ.